ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ನಮ್ಮ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ಬೇಕು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಸ್ಟಾರ್ ಸುವರ್ಣದಲ್ಲಿ ಒಂದು ಗೇಮ್ ಶೋಲಿ ನಾನು ಬಂದಿದ್ದೆ. ಸಿಕ್ಕಂತಹ ಸಮಯದಲ್ಲಿ ಕ್ರಾಂತಿನ ನಾನು ಪ್ರಮೋಟ್ ಮಾಡಿದೆ. ನಿಮ್ಮೆಲ್ಲರಿಗೂ ಹೇಳಿದೆ ನಾನು ಆಕ್ಚುಲಿ ಇದನ್ನ ನೋಡಿ ಅಂತ. ಆ ಗೇಮಲ್ಲಿ ನಾನು ಸೋತಿರ್ಬೋದು, ಆದರೆ ನಿಜ ಜೀವನದಲ್ಲಿ ನಾವು ಗೆದ್ದಿದ್ದೀವಿ. ಅದನ್ನ ಹೇಳಕ್ಕೆ ನಾನು ಬಯಸ್ತೀನಿ, ಮತ್ತು ನಿಮ್ಮೆಲ್ಲರಿಗೂ ಥ್ಯಾಂಕ್ ಮಾಡೋಕ್ಕೆ ಬಯಸ್ತೀನಿ. ಗೆದ್ದಿದ್ದು ಹೇಗೆ ಅಂತ ನಾನು ಹೇಳ್ತೀನಿ. ಹೋಗೋಕ್ಕಿಂತ ಮುಂಚೆನೇ ಗೊತ್ತಿತ್ತು ನಾನು ಸೋಲ್ತೀನಿ ಅಂತ. ಸೋತರೂ ನಾನು ಗೆಲ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಇವಾಗ 10 ದಿನದಿಂದಲೇ ಅದು ರೆಕಾರ್ಡ್ ಆಗಿತ್ತು. ಅವಾಗಲೇ ನಾನು ಸ್ಟೋರಿ ಮಾಡಿ ಹಾಕಿದೆ, ಈ ರೀತಿ ಗೇಮ್ ಶೋ ಬರ್ತಾ ಇದೆ, ನೀವೆಲ್ಲರೂ ಮಿಸ್ ಮಾಡದೆ ನೋಡಿ ಅಂತ. ನೀವೆಲ್ಲರೂ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರಿ, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಸೇರಿ. ಇಲ್ಲ ಅಂದರೂ ಆ ಟೈಮಲ್ಲಿ 500,000 ಜಾಸ್ತಿ ಜನಕ್ಕೆ ರೀಚ್ ಆಗಿತ್ತು. 3 ದಿನದಿಂದ ಒಂದು ಪ್ರೊಮೋ ಕಟ್ ಮಾಡಿದ್ರು. ನಾನು ಕ್ರಾಂತಿ ಡೇಟ್ನ ಅದರಲ್ಲಿ ಮೆನ್ಷನ್ ಮಾಡಿದೆ. ಸ್ಟಾರ್ ಸುವರ್ಣ ಅವ್ರ ಸೋಷಿಯಲ್ ಮೀಡಿಯಾ ಮತ್ತು ನನ್ನ ಸೋಷಿಯಲ್ ಮೀಡಿಯಾ ಅಪ್ದಲ್ಲಿ ಆ ಪ್ರೊಮೋ ಇಲ್ಲ ಅಂದರೂ 300,000 ಜನಕ್ಕೆ ರೀಚ್ ಆಗೋಗಿತ್ತು. ಅದು ಕೂಡ ಒಂದು ದೊಡ್ಡ ಗೆಲುವು. ಯಾಕೆ ಅಂದರೆ ಅದರಲ್ಲಿ ನಾನು ಕ್ರಾಂತಿ ಡೇಟ್ನ ಮೆನ್ಷನ್ ಮಾಡಿದೆ. ಅದಾದಮೇಲೆ ನಾನು 2-3 ದಿನದಲ್ಲಿ ಎಷ್ಟೊಂದು ಸ್ಟೋರಿ ಮಾಡಿ ಹಾಕಿದೆ. ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ ಆಯಿತಾ. ಅದನ್ನು ನೀವು ಲೆಕ್ಕ ತಗೊಂಡ್ರೆ ಒಂದು 600,000 ಜಾಸ್ತಿ ಜನಕ್ಕೂ ರೀಚ್ ಆಗಿದೆ. ಸೊ ನೀವು ನಿನ್ನೆ ಅದು ಗೇಮ್ ಶೋ ಆನೇರ್ ಆಗ್ತಾ ಇದೆ ಅನ್ನೋದಕ್ಕಿಂತ ಮುಂಚೆನೇ 10,00,000 ಜನಕ್ಕೂ ಜಾಸ್ತಿ ಜನಕ್ಕೆ ಈ ವಿಷಯ ರೀಚ್ ಆಗಿತ್ತು. ಆಶ್ಚರ್ಯ ಏನು ಅಂತಂದರೆ, ತುಂಬ ಜನ ನೀವು ಯಾರು ನನ್ನನ್ನು ನೋಡಿಲ್ಲ ನೋಡಿಲ್ಲ ಅಂದರೂ ಕೂಡ ನೀವೆಲ್ಲರೂ ಆ ಪ್ರೋಮನ ಹುಡಿಕೊಂಡೋಗಿ ನೋಡಿದ್ದೀರಾ, ಆ ನೋಡ್ಬಿಟ್ಟು ಆ ಜಾಗದಲ್ಲೆಲ್ಲ ನೀವು ಕಮೆಂಟ್ ಮಾಡಿದ್ದೀರಾ, ಮತ್ತು ನಿಮ್ಮ ಸ್ಟೇಟಸ್ಗೆಲ್ಲಾನು ಹಾಕೊಂಡಿದ್ರಿ, ನೀವು ನನಗೆ ಟ್ಯಾಗ್ ಮಾಡಿದ್ರಿ, ನಿಮ್ಮ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿದ್ರಿ. ಸೊ ಈ ಪ್ರೀತಿಗೆ ನನಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ, ಇಲ್ಲಿ ಯಾರ್ದು ಸಪೋರ್ಟ್ ಇಲ್ಲ ಆಯ್ತಾ. ಯಾವ್ದಾದ್ರು ಸೆಲೆಬ್ರಿಟಿ ಆಗಿರ್ಬೋದು, ಮತ್ತೊಂದು ಟೀಮ್ ಆಗಿರ್ಬೋದು, ಯಾರ್ದು ಇಲ್ಲ. ಪ್ಯೂರ್ಲಿ ನಮ್ಮ ಚಾನಲ್ಲು, ನಮ್ಮ ಸೋಷಿಯಲ್ ಮೀಡಿಯಾ, ನನ್ನ ವ್ಯೂವರ್ಸ್ಗಳು ಅವರಿಂದ ರೀಚ್ ಆದಂತಹದ್ದು. ಸೊ ಹಾಗಾಗಿ ನಿಮಗೆ ನಾನು ಧನ್ಯವಾದ ತಿಳಿಸ್ಲೇಬೇಕು. ಇನ್ನೊಂದೇನು ಅಂತಂದರೆ, ನಿನ್ನೆ ಆನ್ ಏರ್ ಆಗ್ತಾ ಇತ್ತಲ್ಲ ಈ ಗೇಮ್ ಶೋ, ಆ ಟೈಮಲ್ಲಿ ನೀವೆಲ್ಲರೂ ನಾನು ಮಾತಾಡ್ತಿದ್ದ ಪುಟ್ಟ ವಿಷಯಗಳನ್ನು ನೀವು ನಿಮ್ಮ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ರಿ, ಅದನ್ನೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟೇಟಸಲ್ಲಿ ಹಾಕಿ ನನಗೆ ಟ್ಯಾಗ್ ಮಾಡಿದ್ರಿ. ವಾಟ್ಸಪ್ಪಲ್ಲಿ ಅದೆಷ್ಟು ಜನ ಕಳಿಸೋರೆ ಅಂದರೆ ನಾನು ಇನ್ನೂ ಓಪನ್ ಮಾಡೋ ನೋಡೋಕ್ಕಾಗಲ್ಲ, ಅಷ್ಟು ವಿಡಿಯೋಗಳನ್ನ ಕಳಿಸಿದ್ದೀರಾ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಅಷ್ಟೊಂದು ಜನ ಕಳಿಸಿದ್ದೀರಾ, ಅಷ್ಟೊಂದು ಜನ ಟ್ಯಾಗ್ ಮಾಡಿದ್ದೀರಾ, ಎಷ್ಟೊಂದು ಜನದ್ದು ನಾನು ರಿಸೀವ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಯಾರೆಲ್ಲ ನೀವು ಅಷ್ಟು ಪ್ರೀತಿ ಕೊಟ್ಟರೋ, ನಾನು ತುಂಬ ದೊಡ್ಡ ವಿಷಯ ಇದು. ನೀವು ಈ ರೀತಿ ಪ್ರೀತಿ ಕೊಟ್ರಲ್ಲ, ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂತಂದರೆ, ಇವಾಗ ದರ್ಶನ್ ಅವ್ರದ್ದು ಇನ್ನೊಂದು 3 ದಿನದಲ್ಲಿ ಏನೋ ಒಂದು ಅನೌನ್ಸ್ ಮಾಡ್ತಿದ್ದಾರೆ ಅಂದರೆ, ನನ್ನ ನೆಟ್ವರ್ಕಲ್ಲೇ ಇಲ್ಲ ಅಂತಂದ್ರೂ ಹಿಂಗೋ ಕಷ್ಟಪಟ್ಟು 100,000 ಜನಕ್ಕೆ ನಾನು ರೀಚ್ ಮಾಡಿಸ್ತೀನಿ ಅನ್ನೋ ಒಂದು ತಾಕತ್ತು ಬಂದಿದೆ ನನಗೆ. ಅದಕ್ಕೆಲ್ಲ ಕಾರಣ ನೀವು, ಮತ್ತು ನನ್ನ ಹಾರ್ಡ್ ವರ್ಕು ಕೂಡ ಇದೆ ಆಯಿತಾ. ಆಮೇಲೆ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವೀಡಿಯೋಸ್ಗಳನ್ನ ಕಟ್ ಮಾಡಿ ಹಾಕಿದಾರಲ್ಲ, ಆ ವಿಡಿಯೋಸ್ ಎಲ್ಲವೂ ಕೂಡ ವ್ಯೂಸ್ಗಳು 100,000-ಲ್ಲಿದೆ. ನನಗೆ ಸಖತ್ ಆಶ್ಚರ್ಯ ಆಗುತ್ತೆ. ಹೇಗೆ ಅಂದರೆ, ಒಂದು, ನೀವು ನನ್ನನ್ನು ಎಲ್ಲರೂ ನೋಡಿಲ್ಲ. ಎರಡನೇದು, ಬೇರೆಯವರು ಅಲ್ಲಿ ಹೀರೋ ಹೀರೋಯಿನ್ಸ್ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಆಯಿತಾ, ಅವ್ರ ವಿಡಿಯೋಗಳು ನಮ್ಮಷ್ಟು ವ್ಯೂಸ್ ಆಗಿಲ್ಲ. ಅದು ಹಿಂಗೆ ವ್ಯೂಸ್ ಆಯಿತು ಅನ್ನೋದೇ ಆಶ್ಚರ್ಯ. ಆಬ್ವಿಯಸ್ಲಿ ದರ್ಶನ್ ಅವ್ರ ಹೆಸರಿದೆ, ಅವ್ರ ಅಭಿಮಾನಿಗಳೆಲ್ಲರೂ ಇದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ನನ್ನ ಮುಖನೇ ನೋಡಿಲ್ವಲ್ಲ ಜನಗಳು, ಅಂದ್ರೂ ಕ್ಲಿಕ್ ಮಾಡಿಕೊಂಡು ನೋಡಿಕೊಂಡು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅಂತ. ಸೊ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಎಷ್ಟು ಥ್ಯಾಂಕ್ ಮಾಡೋದು ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್. ಹಾಂ, ನನಗೆ ದ್ವೇಷ ಮಾಡೋರು ತುಂಬ ಜನ ಇದ್ದಾರೆ ಆಯಿತಾ. ಅವರು ತುಂಬ ಬಂದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡಿದ್ರಿ. ನಿಮ್ಮದು ಪಾತ್ರ ತುಂಬ ಇದೆ. ನಿಮಗೂ ಕೂಡ ಧನ್ಯವಾದಗಳು.